ಇಲ್ಲ, ಇವತ್ತಿನ ಕೌನ್ಸಿಲ್ನ ಬೆಳವಣಿಗೆ ನನಗೂ ಕೂಡ ಬೇಸರ ತಿಂದಿದೆ. ನಾನು ತಾವಿದ್ದರೆ ಕೌನ್ಸಿಲ್ನಲ್ಲಿ ನಾನೆಲ್ಲ ನನ್ನ ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರಿಗೆ ನಾನು ಹಲವಾರು ಬಾರಿ ನಾನು ಮನವಿಯನ್ನು ಮಾಡಿದೆ. ಮೈಸೂರಿನ ಜನತೆ ನಮ್ಮನ್ನು ನೋಡ್ತಾ ಇದ್ದಾರೆ. ಮೈಸೂರಿನ ಹಿತದೃಷ್ಟಿಯಿಂದ ಇವತ್ತು ನಾವು ಕೆಲಸ ಮಾಡಬೇಕಾಗಿದೆ. ಹಲವಾರು ಸಮಸ್ಯೆಗಳನ್ನು ಮುಂದೆ ಅದೆಲ್ಲಕ್ಕೂ ಕೂಡ ಒಂದು ಪರಿಹಾರವನ್ನು ಕಂಡಿಟ್ಕೊಳ್ಳಿಕ್ಕೆ ಇವತ್ತು ಕೌನ್ಸಿಲ್ ಇದೆ. ಆ ನಿಟ್ಟಿನಲ್ಲಿ ನಾವು ಆರೋಗ್ಯಕರವಾದಂಥ ಯೋಚನೆ ಚರ್ಚೆಗಳನ್ನು ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ನಾನು ಹಂಗಾಗಿ ದಯವಿಟ್ಟು ವಿನಾಕಾರಣ ಚರ್ಚೆ ಮಾಡಿದೆ, ಅನಾವಶ್ಯಕವಾದಂಥ ಚರ್ಚೆಗಳನ್ನು ಮಾಡಿದೆ. ಆರೋಗ್ಯಕರ ಚರ್ಚೆಯನ್ನು ಮಾಡಿ ಅಂತಕ್ಕಂಥದ್ದು ಹಲವಾರು ಬಾರಿ ನಾನು ಮನವಿ ಮಾಡಿಕೊಂಡೆ. ಅಷ್ಟಾಗಿಯೂ ಕೂಡ ಅವರು ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಕೊಂಡು ಈ ರೀತಿ ಕೌನ್ಸಿಲ್ನ ಸರಿಯಾದ ರೀತಿಯಲ್ಲಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಈ ಜನಪ್ರತಿನಿಧಿಗಳಿಗೆ ಬಾವಿಗಳನ್ನು ಬಿಟ್ಟು ಅವರು ಪ್ರಶ್ನೆ ಮಾಡಿದಾಗ ಸೊ ನೀವು ಅದನ್ನು ನಿರ್ಧಾರ ತೆಗೆದುಕೊಳ್ಳೋದು ಸರಿನಾ ಅಂತ ಕೇಳ್ತಾ ಇರೋದು. ಸರಿ, ನಿರ್ಧಾರ ತಗೊಳ್ಳೋದು ಸರಿನಾ, ಹಾಗಾದ್ರೆ ಕೌನ್ಸಿಲ್ ಕಾರ್ಯದರ್ಶಿ ಇದನ್ನು ತಪ್ಪು ಅಂತ ಹೇಳಿದ ಮೇಲೆ ಕೂಡ ಅದನ್ನು ರೈಟ್ ಅಂತ ನಿಮ್ಮ ಮುಂದೆ ಹೋಗೋದು ಎಷ್ಟು ಮಟ್ಟ ಸರಿ ಅಂತ ಕೇಳ್ತಾರೆ. ನೋಡಿ, ಕಾನೂನಲ್ಲಿ ಮಾನ್ಯ ಆಯುಕ್ತರು ಕೂಡ ಕೌನ್ಸಿಲಲ್ಲಿ ಏನು ಈ ಪ್ರಶ್ನೆ ರೈಸ್ ಆಯಿತು ಆ ಸಂದರ್ಭದಲ್ಲಿ ಆಯುಕ್ತರು ಕೂಡ ಅಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಆಯುಕ್ತರು ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ಕಾನೂನನ್ನು ಅರಿವನ್ನು ಹೊಂದಿರ್ತಕ್ಕಂಥವ್ರು ಅಂತ ಮಾನ್ಯ ಆಯುಕ್ತರೇ, ಒಂದು ವೇಳೆ ನಾನು ಏನೋ ಆ ಗಲಾಟೆಯಲ್ಲಿ ತಾವೇನು ಹೇಳ್ತಾ ಇದ್ದೀರಿ ಗಲಾಟೆ ಇತ್ತು ಬಾವಿಲಿ ಇಳಿದಿದ್ರು ಅಂತ ಅದನ್ನು ತಾವು ನೋಡಬೇಕಿತ್ತು. ಅಲ್ಲಿ ಬಂದಂಥ ಸದಸ್ಯರು ಕೇವಲ ಬೆಳ್ಳೆ ಎಣಿಕೆ ಅಷ್ಟು ಸದಸ್ಯರು, ಉಳಿದಂತೆ ಬಹುತೇಕ ಸದಸ್ಯರು ಶೇಕಡ 70% ಸದಸ್ಯರು ನಮ್ಮ ವಿಚಾರವನ್ನು ಒಪ್ಪಿ ಕೂತಿದ್ದಂತೆ. ಮೆಜಾರಿಟಿ ನನಗಲ್ಲಿ ಇದ್ದೇ ಇದೆ. ಒಂದು ವೇಳೆ ಈ ನಮ್ಮ ಬೇರೆ ನಮ್ಮ ಸದಸ್ಯರುಗಳಿಗೆ ಕಾಂಗ್ರೆಸ್ ಸದಸ್ಯರುಗಳಿಗೆ ನಾನು ಒಪ್ಪಿ ಹೋದಂಥ ವಿಷಯಗಳೇನಿದೆ ಅದರಲ್ಲೇನಾದರೂ ಅವರಿಗೆ ತಕರಾರಿದ್ದರು ನಾನು ಅದಕ್ಕೆ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿದೆ. ಆ ವಿಷಯಗಳಲ್ಲಿ ಏನಾದರೂ ಚರ್ಚೆ ಮಾಡೋದಿದ್ದು ತಿದ್ದುಪಡಿ ಮಾಡಬೇಕಾಗಿದ್ದರೆ ಆ ಥರದ್ದು ಏನಾದರೂ ವಿಷಯ ಇದ್ದರೂ ಕೂಡ ನಾನು ನಿಮ್ಗೆ ಅವಕಾಶ ಕೊಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದೆ. ಆದರೂ ಕೂಡ ಅವರು ಸಹಕಾರವನ್ನು ಕೊಟ್ಟಿಲ್ಲ. ಅದಕ್ಕೆ ನಾನು ಹೇಳಿದ್ದು ವಿಷಯ ಆಧಾರಿತವಾಗಿ ಏನು ಇವತ್ತು ಕೌನ್ಸಿಲ್ನಲ್ಲಿ ಸಬ್ಜೆಕ್ಟ್ಗಳಿದೆ ಅದರ ಆಧಾರಿತವಾಗಿ ಅವರು ಚರ್ಚೆ ಮಾಡತಕ್ಕಂಥ ಮನಸ್ಥಿತಿ ಇಟ್ಕೊಂಡು ಬಂದಿದ್ದರೆ ಖಂಡಿತ ಈ ರೀತಿ ಆಗ್ತಿರಲಿಲ್ಲ. ಅವರು ಕೌನ್ಸಿಲ್ನಲ್ಲಿ ಕೂತಿದ್ದಾರೆ, ವಿಷಯಗಳು ಕೌನ್ಸಿಲ್ನಲ್ಲಿ ಬೇರೆ ಬೇರೆ ವಿಷಯಗಳಿದೆ, ಆದರೆ ಅವ್ರ ಮನಸ್ಥಿತಿನೇ ಬೇರೆ ಥರ ಇದೆ. ಇಲ್ಲ ಇಲ್ಲ, ನಾನು ನೋಡಿ ನೋಡಿ ನಾನು ಯಾವುದನ್ನೇ ಆದರೂ ಕೂಡ ಒಪ್ಪಲಾಯಿತು ಅಂತ ಎದ್ದು ನಾವು ಓಡಿ ಬರಲಿಲ್ಲ. ಒಪ್ಪಲಾಯಿತು ಅಂತ ವಿಷಯ ಹೇಳಿದ್ವಿ, ಅರ್ಧ ಗಂಟೆ ಮುಂದಕ್ಕೆ ಹಾಕಿ ಮತ್ತೆ ನಾನು ಕೌನ್ಸಿಲನ್ನು ಮತ್ತೆ ಕರೆದಿದ್ದೆ. ಯಾಕೆಂದರೆ ಗಲಾಟೆ ಒಂದು ಅಥೋರಿಟಿಗೆ ಬರಲಿ, ಅವರನ್ನು ಮತ್ತೆ ನನ್ನ ಚೇಂಬರ್ಗೆ ಕರೆಸಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೊಗೊಂಡು ಏನಪ್ಪ ಯಾಕೋಸ್ಕರ ಈ ಥರ ಎಲ್ಲ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೇಳಿ ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಮತ್ತೆ ಕೌನ್ಸಿಲ್ ನಡೆಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡೇ ನಾನು ಸಭೆಯನ್ನು ಮಧ್ಯಾಹ್ನ 2:30 ತನಕ ಅಂದರೆ ಒಂದು ತಾಸು ಮುಂದಕ್ಕೆ ಹಾಕಿದ್ದೆ. ಮೊದಲನೇ ಸಲ ಅರ್ಧ ಗಂಟೆ ಮುಂದಕ್ಕೆ ಹಾಕಿದ್ದೆ,
ಎರಡನೇ ಸರಿ ಒಂದು ತಾಸು ಮುಂದಕ್ಕೆ ಹಾಕಿ ಮತ್ತೆ ನಾನು ಕೌನ್ಸಿಲ್ ನಡೆಸಬೇಕು. ಸೊ ಎರಡೂ ಪ್ರಯತ್ನದಲ್ಲೂ ಕೂಡ ಕೌನ್ಸಿಲ್ನ ನಡೆಸಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಹೊರತು ಕೌನ್ಸಿಲಿಂದ ಕೌನ್ಸಿಲ್ನ ಕ್ಯಾನ್ಸಲ್ ಮಾಡಿ ಹೋಗಬೇಕು ಅಂತಕ್ಕಂಥ ಉದ್ದೇಶ ಇಲ್ಲ. ಚರ್ಚೆ ಮಾಡಿ ಎಲ್ಲ ಸಬ್ಜೆಕ್ಟ್ಗಳನ್ನು ಪಾಸ್ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಇದ್ದಂಥದ್ದು. ಮತ್ತು ಇಲ್ಲಿ ಯಾವುದೂ ಕೂಡ ಯಾರದೇ ವೈಯಕ್ತಿಕವಾದಂಥ ವಿಷಯಗಳು ಯಾವುದೂ ಇಲ್ಲ. ಎಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡಬೇಕಾಗಿರ್ತಕ್ಕಂಥ ವಿಷಯಗಳೇ ಇರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸಂಬಂಧಪಟ್ಟಂಥ ಕಾಮಗಾರಿಗಳಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಅಲ್ಲಿರ್ತಕ್ಕಂಥದ್ದು. ಅಲ್ಲ, ವಾಟರ್ ಬಿಲ್ಲು ಅದನ್ನು ಚರ್ಚೆ ಮಾಡಿ ನಾವು ಕೌನ್ಸಿಲಲ್ಲಿ ತೀರ್ಮಾನ ತಗೋತೀವಿ. ಎಲ್ಲ ಸದಸ್ಯರ ಒಮ್ಮತದ ಅಭಿಪ್ರಾಯಗಳನ್ನು ತೊಗೊಂಡು ಮಾಡುವಂಥದ್ದಾಗಬೇಕಾಗುತ್ತೆ, ಅದನ್ನು ನಾವು ಮಾಡ್ತೀವಿ. ಬಟ್ ನಮ್ಮದು ಯಾವುದೇ ಕೌನ್ಸಿಲನ್ನು ಅವಾಯ್ಡ್ ಮಾಡುವಂಥ ಯಾವುದು ಯಾವುದು ಹೌದು, 100ಕ್ಕೆ 100 ನಾನು ವೈಯಕ್ತಿಕವಾಗಿ ನಡೆಸಿರತಕ್ಕಂಥ ಕೌನ್ಸಿಲ್. ಇದು ಪ್ರಶ್ನೆನೇ, ಲಾಭ ಅಂದ್ರೇನು? ಈಗ ವಿಷಯ ಏನಿದೆ ನೋಡಿ, ನೀವು ಫಸ್ಟ್ 5 ಸಬ್ಜೆಕ್ಟನ್ನು ನಾನು ಪಾಸ್ ಮಾಡಿದ್ದೀನಿ, ಅದು ಯಾವುದು ಅಂತಕ್ಕಂಥದ್ದು ತಾವು ಪರಿಶೀಲನೆ ಮಾಡಿ. ಇಲ್ಲ, ಅದಲ್ಲ, ನೀವು ನೋಡಿ, ಒಂದು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮಾಡಬೇಕಾದಂಥ ಕಾಮಗಾರಿ ಬಳಕೆಗಳ ಬಗ್ಗೆ ಇರ್ತಕ್ಕಂಥದ್ದು ಒಂದು ವಿಷಯ. ಎರಡನೇದು, ನೀವು ಪ್ಲಾಸ್ಟಿಕ್ಕನ್ನು ಎಲ್ಲಂದರಲ್ಲಿ ಪ್ಲಾಸ್ಟಿಕ್ ಬಳಕೆ ಆಗ್ತಾಯಿದೆ, ಅದಕ್ಕೆ ದಂಡವನ್ನು ವಿಧಿಸಬೇಕು ಅಂತಕ್ಕಂಥದ್ದು ಎರಡನೇದು. ಮೂರನೇದು, ನಿಮಗೆ ಎಲ್ಲಿ ಬೇಕಲ್ಲಿ ಕಸಗಳನ್ನು ಹಾಕ್ತಾ ಇರ್ತಕ್ಕಂಥದ್ದಕ್ಕೆ ದಂಡ ಹಾಕಬೇಕು ಅಂತಕ್ಕಂಥದ್ದು. ಈ ರೀತಿಯಾದಂಥ ವಿಷಯಗಳನ್ನು ನಾನು ಪಾಸ್ ಮಾಡಿರ್ತಕ್ಕಂಥದ್ದು ಇದು. ಆಯಿತಾ, ಬೇರೆ ಇನ್ಯಾವುದೂ ಕೂಡ ಇಲ್ಲ ಅಲ್ಲಿ. ಇಲ್ಲ, ಕಮಿಟಿ ಮೀಟಿಂಗು ಈಗ ಒಂದು ರಾಜಕೀಯದ ವ್ಯವಸ್ಥೆ ಒಳಗೆ ತಮ್ಗೆ ಗೊತ್ತಿರೋಂಗೆ ಯಾರು ಆಗಬೇಕು ಯಾರು ಬಿಡಬೇಕು ಅಂತಕ್ಕಂಥದ್ದು ತೀರ್ಮಾನಗಳು ಆಗಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಆಗುತ್ತೆ, ಮಾಡ್ತೀವಿ. ನನಗೆ ವೈಯಕ್ತಿಕವಾದಂಥ ಒಂದಷ್ಟು ದಿನ ಸಮಸ್ಯೆ ಇತ್ತು, ನಮ್ಮ ತಾಯಿಯವ್ರ ಕಾಲವಾದರು ನಂಗೆ ಸಮಯ ಕೊಡೋಕ್ಕಾಗಲಿಲ್ಲ. ಮತ್ತು ಪ್ರಾರಂಭದಲ್ಲೇ ಮಾಡಲಿಕ್ಕೆ ನಾವು ಎಲೆಕ್ಟ್ ಆಗ್ತಿದ್ದಂಗೆ, ಮೇಯರ್ ಆಗ್ತಿದ್ದಂಗೆ ನಮ್ಮ ಮುಂದೆ ದಸರಾ ಇತ್ತು. ದಸರಾದಲ್ಲಿ ತಮಗೆ ಗೊತ್ತಿದೆ, ನಿರಂತರವಾಗಿ ನಾವು ತೊಡಗಿಸ್ಕೊಳ್ಬೇಕಾಗಿತ್ತು. ಯಾವುದೂ ಕೂಡ ಸಭೆ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಎಲ್ಲ ದಸರಾದಲ್ಲಿ ಇನ್ವಾಲ್ವ್ ಆಗಿದ್ದರು, ನಾವುಗಳು ಇನ್ವಾಲ್ವ್ ಆಗಿದ್ವಿ. ಹಾಗಾಗಿ ದಸರಾ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ಒಂದು 25 ದಿನ ನಾವೇನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ ನಂತರ ನಮ್ಮ ಮನೆಯಲ್ಲಿ ನಡೆದಂಥ ಘಟನೆ, ನಮ್ಮ ತಾಯಿಯವರ ಕಾಲವಾದರು, ಇದೆಲ್ಲದ ಕಾರಣದಿಂದ ಮುಂದೆ ಹೋಗಿದೆ ಹೊರತು ಬೇರೆ ಇನ್ನೇನು ಉದ್ದೇಶ ಇದರಲ್ಲಿಲ್ಲ. ಮತ್ತು ನಾವು ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ, ಯಾವುದೇ ಕಮಿಟಿಗಳನ್ನು ಅವಾಯ್ಡ್ ಮಾಡಿ, ನಾನಿಲ್ಲಿ ಅಧಿಕಾರ ಚಲಾಯಿಸೋಂಥದ್ದು ಯಾವುದೂ ಇಲ್ಲ. ಇಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡಬೇಕಾಗಿರೋವಂಥದ್ದು ಇರೋವಂಥದ್ದು ಬಿಟ್ಟರೆ ವೈಯಕ್ತಿಕವಾಗಿ ಮಾಡೋವಂಥ ಕೆಲಸ ಏನಿದೆ ಇಲ್ಲಿ ಪಾಲಿಕೆಯಲ್ಲಿ? ಮತ್ತು ಈಗ ನಾವು ನೀವು ನೋಡ್ಕೊಂಡು ಬಂದಿದ್ದೀರಿ, ನಾನು ಮೇಯರ್ ಆಗಿ ಕೂತ್ಕೊಂಡಾಗಿಂದ ಇಲ್ಲಿ ತನಕನೂ ಕೂಡ ನಿರಂತರವಾಗಿ ಸಾರ್ವಜನಿಕವಾಗಿ ಮಾಡಬೇಕಾದಂಥ ಎಲ್ಲ ಕೆಲಸಗಳನ್ನು ನಾನು ಮಾಡ್ಕೊಂಡ್ಬರ್ತೇನೆ. ಮೈಸೂರಿನ ಇತಿಹಾಸದಲ್ಲೇ ಯಾರೂ ಕೂಡ ಅದಾಲತನ ಮಾಡಿರಲಿಲ್ಲ. ನಾನು ಸಾರ್ವಜನಿಕರಿಗೆ ಆಗ್ತಿರ್ತಕ್ಕಂಥ ತೊಂದರೆಗಳನ್ನು ಆಯಾ ಝೋನ್ ಆಫೀಸ್ಗಳಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ವರ್ಷಾನುಗಟ್ಟಲೆ ಅಲ್ಲಿ ಫೈಲ್ಗಳು ಪೆಂಡಿಂಗ್ ಇರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದ ಮೇಲೆ ಇದು ಒನ್ ಟೈಮ್ ಸೆಟಲ್ಮೆಂಟ್ ಆಗಬೇಕು, ಎಲ್ಲ ಕಡತಗಳನ್ನು ವಿಲೆ ಮಾಡಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು, ಒಂದೊಂದು ಸಣ್ಣ ಸಣ್ಣ ಕೆಲಸಕ್ಕೂ ಕೂಡ ಎಲ್ಲ ಝೋನ್ಗಳಿಗೆ ಬಂದು ಅಲಿಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಅದಾಲತನ ಮಾಡಿದ್ವಿ. ಹೀಗೆ ಪಾಲಿಕೆಗೆ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಡೇ 1 ಇಲ್ಲಿ ತನಕ ನಾನು ಕೆಲಸ ಮಾಡ್ಕೊಂಬಂದಿದ್ದೀರಿ, ತಾವೆಲ್ಲ ನೋಡಿ. ಕೊಂಚ ಮಾತು ಇದನ್ನು ಪ್ರಶ್ನೆ ಬಂದಿದ್ದೀರಿ ಬೇರೆ ಯಾವ
ಕಾರಣ ವಿಶೇಷ ಕೈಗೊಂಡು ತೀರ್ಮಾನಿಸಲಾಗಿದೆ.